ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ವೆಲ್ಕಮ್ ಟು ಅವರ್ ಚಾನೆಲ್ ತ್ರಿಷಿಕಾ ರಾಜ್ ಕನ್ನಡ ವ್ಲಾಗ್ಸ್. ನಮ್ಮ ಪಾಪು ತ್ರಿಷಿಕಾನ ಬರ್ಡೇ ನಾವು ಇಲ್ಲಿಯೇ ಸೆಲೆಬ್ರೇಟ್ ಮಾಡಿದ್ದು. ಈ ಹಾಲಿನ ಹೆಸರು ಸೃಷ್ಟಿ ಗಾರ್ಡನ್ ಅಂತ. ಇದಿರುವುದು ಮೂಡ್ಬಿದ್ರಿಯಲ್ಲಿ. ಬರ್ಡೇ ಪಾರ್ಟಿಯೆಲ್ಲ ಮುಗಿದಿತ್ತಲ್ವಾ, ಸೊ ಪೇಮೆಂಟ್ ಏನು ಬಾಕಿ ಇತ್ತು ನೋಡಿ, ಅದನ್ನು ಸೆಟಲ್ ಮಾಡಲಿಕ್ಕೆ ಅಂತ ನಾವು ಬಂದ್ವಿ. ಸೆಟಲ್ಮೆಂಟ್ ಎಲ್ಲ ಆದಮೇಲೆ ನಾವು ಐಸ್ ಕ್ರೀಮ್ ತಿನ್ನುವಂತ ನಾವು ಮೂಡ್ಬಿದ್ರಿಗೆ ಬಂದ್ವಿ. ಅಲ್ಲಿ ಒಂದು ಅಮೂಲ್ ಕೆಫೆ ಅಂತ ಇತ್ತು, ಅಲ್ಲಿ ಐಸ್ ಕ್ರೀಮ್ ತಿನ್ನುವಂತ ನಾವು ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡಿ. ನನ್ನ ಕಸಿನ್ಸ್ ಎಲ್ಲ ಇಲ್ಲಿಗೆ ಬರ್ತಾ ಇದ್ರು, ಸೊ ಅವ್ರದ್ದೆಲ್ಲ ಯಾವಾಗಲೂ ಪಿಕ್ಚರ್ಸ್ ನೋಡ್ತಾ ಇದ್ದಲ್ಲ, ಸೊ ನನ್ನ ಹಸ್ಬೆಂಡ್ ಹತ್ರ ಇಲ್ಲದೆ ಇಲ್ಲಿ ಒಮ್ಮೆ ಹೋಗಿ ನಾವು ಐಸ್ ಕ್ರೀಮ್ ಟೇಸ್ಟ್ ಮಾಡುವ ಅಂತ. ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲೇವರ್ಸ್ ಇದೆ ಐಸ್ ಕ್ರೀಮ್ ಇತ್ತು. ನಾವು ಇಲ್ಲಿ ಬಂದು ಅಮೂಲ್ ಐಸ್ ಕ್ರೀಮಿನವ್ರದ್ದು ಒಂದು ಸ್ಪೆಷಲ್ ಗಡ್ಬಡ್ ಇತ್ತು, ಅದನ್ನು ಟ್ರೈ ಮಾಡಿದ್ವಿ. ನನ್ನ ಪಾಪುಗೆ ಐಸ್ ಕ್ರೀಮ್ ಅಂತೂ ಕೊಡಲ್ಲ ತಿನ್ನಲಿಕ್ಕೆ, ಬಟ್ ಸ್ವಲ್ಪ ಸ್ವಲ್ಪ ನಾವು ಟೇಸ್ಟ್ ಮಾಡಿಸ್ತೇವೆ. ಸೊ ಇವಾಗ ನೋಡಿ ಈ ತಿಂತಾ ಇದ್ದಾಳೆ, ಎಂಜಾಯ್ ಮಾಡ್ತಾಳೆ, ಯಾಕೆಂದರೆ ಐಸ್ ಕ್ರೀಮ್ ಸ್ವಲ್ಪ ಕೋಲ್ಡ್ ಕೋಲ್ಡ್ ಆಗುವಾಗ ಚಿಲ್ ಆಗ್ತಾ ಇತ್ತು. ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡುವಾಗ ಪರ್ಪಲ್ನವ್ರದ್ದು ಒಂದು ಪಾರ್ಸೆಲ್ ಬಂದಿತ್ತು. ನನ್ನ ಕೀಕಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅನ್ಬಾಕ್ಸ್ ಮಾಡಲಿಕ್ಕೆ. ನೋಡಿ ಏನೆಲ್ಲ ಬಾಕ್ಸಲ್ಲಿ ಬಂದಿತ್ತು ಅದನ್ನೆಲ್ಲ ಹೊರಗಡೆ ಕಿತ್ತು ಕಿತ್ತು ಬಿಸಾಡ್ತಾ ಇದ್ಲು. ನಾನು ಏನೆಲ್ಲ ಆರ್ಡರ್ ಮಾಡಿದ್ದೆ ಅಂತ ನೋಡುವ. ಇದು ಪಪ್ಪಾಯ ಫೇಸ್ ವಾಶ್, ಗುಡ್ ವೈಬ್ಸ್ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಆಲ್ಪ್ಸ್ ಗುಡ್ನೆಸ್, ಇವರದು ಡೈಮಂಡ್ ಫೇಶಿಯಲ್ ಕಿಟ್ ವಿತ್ ಚಾರ್ಕೋಲ್. ಇದು ಫೇಶಿಯಲ್ ಸಿರಮ್ ಗುಡ್ ವೈಬ್ಸ್ ನನಗೆ ಫ್ರೀ ಆಗಿ ಸಿಕ್ಕಿತ್ತು, ಯಾಕೆಂದ್ರೆ ತುಂಬಾ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದೆ. ಹಾಗಾಗಿ ಬನ್ನಿ, ಈ ಆಲ್ಪ್ಸ್ ಗುಡ್ನೆಸ್ ಡೈಮಂಡ್ ರಿಜುನೇಟಿಂಗ್ ಫೇಶಿಯಲ್ ಕಿಟ್ ಒಳಗಡೆ ಏನೆಲ್ಲ ಉಂಟು ಅಂತ ನಾನು ಹೇಳ್ತೀನಿ. ಈ ಪ್ರಾಡಕ್ಟ್ ಉಂಟಲ್ಲ, ನಿಮಗೆ ಸನ್ ಟ್ಯಾನ್ ಮೀನಾಡಿದ್ರೆ ಉಂಟಲ್ಲ, ನೀವು ಯೂಸ್ ಮಾಡಿ ಬೆಸ್ಟ್ ಇರುತ್ತೆ. ಹಾಗೆ ನಿಮ್ಮದು ರಿಂಕಲ್ಸ್ ಎಲ್ಲ ಇದ್ದರೆ ನಿಮ್ಮ ಫೇಸಲ್ಲಿ ಯೂಸ್ ಮಾಡ್ಬೋದು. ಇದರಲ್ಲಿ 5 ಸ್ಟೆಪ್ಸ್ ಉಂಟು. ಹಾಗೆ ನಾನು ಈ ಪ್ರಾಡಕ್ಟ್ ಒಳಗೆ ಏನೆಲ್ಲ ಉಂಟು ಅಂತ ಹೇಳ್ತೇನೆ. ಇದರಲ್ಲಿ 5 ಸ್ಟೆಪ್ಸ್ ಉಂಟು. ಸ್ಟೆಪ್ 1, ಕ್ಲೆನ್ಸಿಂಗ್. ಕ್ಲೆನ್ಸಿಂಗ್ ಅಂದರೆ ನೀವು ಈ ಕ್ರೀಮನ್ನು ಅಪ್ಲೈ ಮಾಡಿ ನೀವು ಫಸ್ಟ್ ಮುಖದಲ್ಲಿರುವ ಎಲ್ಲ ಡರ್ಟನ್ನು ಕ್ಲೀನ್ ಮಾಡಿ ನೀರಲ್ಲಿ ನಿಮ್ಮ ಫೇಸನ್ನು ವಾಶ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಸ್ಕ್ರಬ್ಬಿಂಗ್. ಸ್ಕ್ರಬ್ಬಿಂಗ್ ಯಾಕಂದರೆ ನಿಮ್ಮದು ಮುಖದಲ್ಲಿ ಏನಾದರೂ ಡೆಡ್ ಸ್ಕಿನ್ಸ್ ಇದ್ದರೆ ಉಂಟಲ್ಲ, ಈ ಸ್ಕ್ರಬ್ ಮೂಲಕ ನೀವು ಅದನ್ನು ತೆಗೆದು ಕ್ಲೀನ್ ಮಾಡ್ಬೋದು, ಮತ್ತು ವಾಟರಲ್ಲಿ ರಿನ್ಸ್ ಮಾಡಬೇಕು. ಥರ್ಡ್ ಸ್ಟೆಪ್ಪಲ್ಲಿ ನಿಮಗೆ ಮಸಾಜ್ ಕ್ರೀಮ್ ಕೊಟ್ಟಿದ್ದಾರೆ, ಅದನ್ನು ನಿಮ್ಮ ಫೇಸ್ಗೆ ಒಂದು 12 ಮಿನಿಟ್ಸ್ ತನಕ ನೀವು ಮಸಾಜ್ ಮಾಡಬೇಕು. ಫೋರ್ತ್ ಸ್ಟೆಪ್ಪಲ್ಲಿ ಪ್ಯಾಕ್ ಕೊಟ್ಟಿದ್ದಾರೆ, ಇದನ್ನು ಏನು ಮಾಡಬೇಕಂದ್ರೆ ಅಪ್ಲೈ ಇವನ್ಲಿ ಫಾರ್ ಯುವರ್ ಫೇಸ್, ಅಂದರೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ 15 ಮಿನಿಟ್ಸ್ ಒಣಗೋ ತನಕ ನಿಲ್ಲಬೇಕು, ಆಮೇಲೆ ವಾಟರಲ್ಲಿ ವಾಶ್ ಮಾಡಬೇಕು. ಫಿಫ್ತ್ ಸ್ಟೆಪ್ ಮಾಯಿಶ್ಚರೈಸರ್ ಕೊಟ್ಟಿದ್ದಾರೆ, ಇದನ್ನು ಮಾಯಿಶ್ಚರೈಸರ್ ಎಲ್ಲ ಅಬ್ಸಾರ್ಬ್ ಆಗೋ ತನಕ ನೀವು ಮಸಾಜ್ ಮಾಡಿ. ಸೊ 1 to 5 ಸ್ಟೆಪ್ಸ್ ಉಂಟು ಆಲ್ಪ್ಸ್ ಗುಡ್ನೆಸ್ ಡೈಮಂಡ್ ಫೇಶಿಯಲ್ ಕಿಟ್ಟಲ್ಲಿ. ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ನಾವು ನಮ್ಮದು ಆಂಟಿ ಮನೆಗೆ ಹೋದ್ವಿ, ನನ್ನ ಆಂಟಿ ಮನೆ ಪಕ್ಕದಲ್ಲಿ ಇರೋದು, ಸೊ ಅಲ್ಲಿಗೆ ಹೋದ್ವಿ. ಅವಳಂತೂ ನನ್ನ ಪಾಪು ಕಿಚನ್ಗೆ ಹೋಗಿ ಕಿಚನ್ ಎಲ್ಲ ಓದ್ತಾರೆ ಇಟ್ಲು, ಎಲ್ಲ ಕಿತಾಪತಿ ಮಾಡ್ತಾ ಇದ್ಲು ಕಿಚನಲ್ಲಿ. ರಾತ್ರಿ ಆಗಿತ್ತು. ಸೊ ಆಮೇಲೆ ನಾವು ಹೊರಟ್ವಿ ನಮ್ಮ ಮನೆಗೆ. ಪಾಪುವನ್ನು ಕರಿತಾ ಇದ್ದೇವೆ ಬಾಬಾ ಅಂತ, ಅವಳು ಬರಲಿಕ್ಕೆ ರೆಡಿಯೇ ಇರಲಿಲ್ಲ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಭೇಟಿಯಾಗೋಣ ಮುಂದಿನ ವ್ಲಾಗ್ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.